ಹೆಸರು ಅರುಣ್ ಕುಮಾರ್ ಹೆಚ್ವಿ ನಾನು ನ್ಯೂಸ್ಮನ್ ಪ್ರೆಸ್ ರಿಲೇಷನ್ಸ್ ಅಂತ ಪಿಆರ್ ಏಜೆನ್ಸಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂತಹ ಜಗದೀಶ್ ಶೆಟ್ಟರ್ ಅವರ ಮಾಧ್ಯಮ ಸಂಯೋಜಕ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಪತ್ರಿಕೋದ್ಯಮ ವಿಭಾಗ ಮಾನಸ ಗಂಗೋತ್ರಿಯ ಪತ್ರಿಕೋದ್ಯಮ ವಿಭಾಗದ 2005ನೇ ಬ್ಯಾಚಿನ ವಿದ್ಯಾರ್ಥಿ ನಾನು ಮೈಸೂರು ಮತ್ತು ಮಾನಸ ಗಂಗೋತ್ರಿಯ ಪತ್ರಿಕೋದ್ಯಮ ವಿಭಾಗ ಈ ಒಂದು ಅನುಭವ ಏನಿದೆ ನನ್ನ ಜೀವನದಲ್ಲಿ ಶೈಕ್ಷಣಿಕವಾಗಿರ್ಬೋದು ಮತ್ತು ವೈಯಕ್ತಿಕವಾಗಿ ತುಂಬ ಅಭೂತಪೂರ್ವವಾದಂತಹ ಬದಲಾವಣೆಗಳನ್ನು ನಾನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ವಿಭಾಗ ಇದು ನಾನು ಮೈಸೂರು ಪದವಿಯಿಂದನೂ ಕೂಡ ಮೈಸೂರು ವಿಶ್ವವಿದ್ಯಾಲಯದ ನಾನು ವಿದ್ಯಾರ್ಥಿಯಾಗಿದ್ದೀನಿ ಪದವಿನೂ ಕೂಡ ನಾನು ಮೈಸೂರು ಮಹಾರಾಜ ಕಾಲೇಜಲ್ಲಿ ಪಡ್ಕೊಂಡೆ ಹಾಗೆ ಸ್ನಾತಕೋತ್ತರ ಪದವಿಯನ್ನು ಪತ್ರಿಕೋದ್ಯಮದಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಪಡ್ಕೊಂಡೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತುಂಬ ಮಟ್ಟಿಗೆ ಒಳ್ಳೆಯ ರೀತಿಯಾದಂತಹ ಒಂದು ಅವಕಾಶಗಳಿದ್ದಾವೆ ಮತ್ತು ಸವಲತ್ತುಗಳಿದ್ದಾವೆ ಯಾವುದೇ ಒಂದು ಬೇರೆ ಕಾಲೇಜುಗಳನ್ನು ನೋಡೋದಾಗಲಿ ಬೇರೆ ಯೂನಿವರ್ಸಿಟಿಗಳನ್ನು ನೋಡೋದಾಗಲಿ ಅಲ್ಲಿ ಇರೋದಕ್ಕಿಂತ ಹೆಚ್ಚಿನ ಸವಲತ್ತುಗಳನ್ನು ಈ ಒಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾವು ನೋಡ್ಬೋದು ಮತ್ತು ಪತ್ರಿಕೋದ್ಯಮ ವಿಭಾಗ ಅದರಲ್ಲೂ ಸ್ಪೆಷಲಿ ನಮ್ಮಲ್ಲಿರುವಂಥ ಅಧ್ಯಾಪಕರುಗಳು ನಿರಂಜನ್ ವಾನಳ್ಳಿ ಸರ್ ಇರ್ಬೋದು ಸ್ವಪ್ನ ಮೇಡಮ್ ಇರ್ಬೋದು ಮತ್ತು ಅವಾಗಿದ್ದಂಥ ಮಹೇಶ್ಚಂದ್ರ ಗುರು ಸರ್ ಇರ್ಬೋದು ಎಲ್ಲರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಅಧ್ಯಾಪಕರು ಅವರಿಗೆ ನಾಟ್ ಓನ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿದ್ದಲ್ಲ ಹೊರಗಿನ ಪ್ರಪಂಚ ನಮ್ಗೆ ಹೇಗಿರುತ್ತೆ ಹೊರಗಿನ ಪತ್ರಿಕೋದ್ಯಮ ಕ್ಷೇತ್ರ ಹೇಗಿರುತ್ತೆ ಅನ್ನೋಂಥ ತಿಳುವಳಿಕೆನ ನಮಗೆ ಮೂಡಿಸ್ಕೊಟ್ಟಂತಹ ಪ್ರಾಧ್ಯಾಪಕರು ಇವರು ಅದಲ್ಲದೆ ಈಗ ನಾನು ಪತ್ರಿಕೋದ್ಯಮದಲ್ಲಿದ್ದೆ ಒಂದಷ್ಟು ವರ್ಷಗಳು ಅದರ ನಂತರ ನಾನು ಪಿ ಆರ್ ಅಲ್ಲಿ ಈಗ ಇದ್ದೀನಿ ಸೊ ಪಬ್ಲಿಕ್ ರಿಲೇಷನ್ ಅಂತ ಒಂದು ಕ್ಷೇತ್ರ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿದಾಗ್ಲೂ ಕೂಡ ನನಗೆ ಅನಿಸಿದ್ದು ಅಲ್ಲಿದ್ದಂಥ ಒಂದು ಅನುಭವ ಏನು ಅಲ್ಲಿ ಕಲಿಸ್ಕೊಟ್ಟಂತಹ ನನಗೆ ಪಾಠಗಳನ್ನೇ ನಾನು ಇಲ್ಲಿ ಅಳವಡಿಸ್ಕೊಳ್ತಾ ಬಂದಿದ್ದೀನಿ ನೀವು ವೃತ್ತಿ ಬದುಕಲ್ಲಿ ಏನೇನಾದ್ರು ಹೊಸದನ್ನು ಕಲಿಬೇಕು ಅಂತ ಅಂದ್ಕೊಳ್ತೀರಿ ಅಂತ ನನಗಾದರೆ ಹೊಸದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು ನಾವು ಬರೀ ಒಂದು ಪೇಪರ್ ನ್ಯೂಸ್ ಪೇಪರಲ್ಲಿ ನಾವು ಕೆಲಸ ಮಾಡ್ತೀವಿ ಅಥವಾ ಒಂದು ಕಂಟೆಂಟ್ ಎಡಿಟರ್ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋ ಮೆನಿ ಅವಕಾಶಗಳಿದ್ದಾವೆ ತುಂಬ ಮಟ್ಟಿಗೆ ಅವಕಾಶಗಳಿದ್ದಾವೆ ಅವುಗಳನ್ನು ನೀವು ಚೆನ್ನಾಗಿ ಬಳಸ್ಕೋಬೇಕು ಅದೆಲ್ಲ ಅವಕಾಶಗಳನ್ನು ಕೂಡ ನೀವು ಬಳಸ್ಕೊಳ್ಳೋದಕ್ಕೆ ಮೈಸೂರು ಯೂನಿವರ್ಸಿಟಿಯ ಸ್ಟೂಡೆಂಟು ಅನ್ನೋಂಥ ಒಂದೇ ಒಂದು ಏನೋ ಪದವಿ ಇದೆಯಲ್ಲ ನಿಮ್ಮಲ್ಲಿ ಅಂದರೆ ಒಂದೇ ಒಂದು ಹೆಸರು ಇದೆಯಲ್ಲ ಅದು ನಿಮ್ಮನ್ನು ಭಾಳಷ್ಟು ಮುಂದಕ್ಕೆ ತಗೊಂಡೋಗುತ್ತೆ ಥ್ಯಾಂಕ್ ಯು